ಚಿಕ್ಕೋಡಿ ರಾಯಭಾಗ ಮೀಸಲು ಕ್ಷೇತ್ರದಿಂದ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಕರ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ಅವರಿಗೆ ಟಿಕೆಟ್ ನೀಡಿದರೆ ಮುಂದಿನ 5 ವರ್ಷದ ಕಾಲ ನಿಸ್ವಾರ್ಥ ಸೇವೆ ಮಾಡಲಿದ್ದು ಪಕ್ಷದ ಹೈಕಮಾಂಡ್ ಕಲ್ಲೋಳಕರ ಅವರಿಗೆ ಟಿಕೆಟ್ ನೀಡಬೇಕೆಂದು ಚಿಕ್ಕೋಡಿ ಮತ್ತು ರಾಯಭಾಗ ದಲಿತ ಸಂಘಟನೆಗಳ ಮುಖಂಡರು ಮನವಿ ಮಾಡಿದರು. ಬುಧವಾರ ಬೆಳಿಗ್ಗೆ ಚಿಕ್ಕೋಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಕರ ಅವರು ತಮಿಳುನಾಡಿನ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಸೇವೆ ಸಲ್ಲಿಸಿ ಈಗ ಜನಪರ ಸೇವೆಗಾಗಿ ತಮ್ಮ ಸೇವೆಯನ್ನು ಮೊಟಕುಗೊಳಿಸಿ ನಿಸ್ವಾರ್ಥ ಸೇವೆ ಮಾಡಲು ಚುನಾವಣೆಗೆ ಸ್ಪರ್ಧಿಸುವ ಸಲುವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕಲ್ಲೋಳಕರ ಅವರು ತಮ್ಮ ಪ್ರತಿಷ್ಠಾನದ ಮೂಲಕ ಕೋವಿಡ್-19 ಹಾಗೂ ಅತಿವೃಷ್ಟಿ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿ ಜೀವಿಸುವಾಗ ಎಲ್ಲಾ ಸಮುದಾಯದ ವರ್ಗದ ಜನರಿಗೆ ಮನೆ ಮನೆಗೆ ಆಹಾರದ ಕಿಟ್ ಮತ್ತು ಔಷಧ ಕಿಟ್ಗಳನ್ನು ವಿತರಿಸಿದ್ದಾರೆ. ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ಉಚಿತವಾಗಿ ಪೂರೈಸಿದ್ದಾರೆ ಎಂದು ಹೇಳಿದರು. ಕ್ಷೇತ್ರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಜಾತ್ರೆಗಳಿಗೆ ಸಹಾಯಧನ ನೀಡುತ್ತಾ ಬಂದಿದ್ದಾರೆ. ಇಂದ ನಿಷ್ಠಾವಂತ ವ್ಯಕ್ತಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆ 2023 ರಾಯಭಾಗ ಮೀಸಲು ಕ್ಷೇತ್ರದಿಂದ ಶ್ರೀ ಶಂಭು ಕೃಷ್ಣ ಕಲ್ಲೋಳಕರ್ ನಿವೃತ್ತಿ ಐಎಎಸ್ ಹಿರಿಯ ಅಧಿಕಾರಿ ಇವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಬಯಸಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರು ತೆರೆಮರೆಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅಂದರೆ ಕೋವಿಡ್ದಲ್ಲಿ ಮನೆ ಮನೆಗಳಿಗೆ ಕಿಟ್ ಔಷಧಗಳನ್ನು ಹಂಚುವುದು ಎಲ್ಲ ವರ್ಗದ ಜನರಿಗೆ ಮತ್ತು ಅತಿವೃಷ್ಟಿಯಿಂದ ಹಾನಿಯಾದ ರೈತರಿಗೆ ಜನರಿಗೆ ಸಹಾಯ ಸವಲತ್ತುಗಳನ್ನು ಕೊಡುವುದು ಜೊತೆಗೆ ಕ್ಷೇತ್ರದಲ್ಲಿ ಬರುವ ಎಲ್ಲ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಣೆ ಮಾಡುವ ಕಾರ್ಯ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದಂಥ ಸಮಾಜಮುಖಿ ವ್ಯಕ್ತಿ. ಅವರಲ್ಲಿ ಅಹಂಭಾವಿಲ್ಲ, ಈಗೋ ಇಲ್ಲ, ಸರಳ ಸಜ್ಜನಿಕೆಯ ವ್ಯಕ್ತಿ. ಬಡವರ ಬಂಧು, ರೈತರ ಆಶಾಕಿರಣ, ಶಿಕ್ಷಣ ಪ್ರೇಮಿ, ಎಲ್ಲ ವರ್ಗದ ಸಹಿಸಿಕೊಂಡು ಹೋಗುವಂಥ ಏಕೈಕ ವ್ಯಕ್ತಿ ಶ್ರೀಯುತ ಶಂಭು ಕಲ್ಲೋಳಕರ್. ಈಗಾಗಲೇ ಅವರು ಸುಮಾರು 16 ವರ್ಷಗಳಿಂದ ಸಮಾಜ ಪರೋಕ್ಷ ಅಪರೋಕ್ಷವಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಈಗ ಸದರಿಯವರಿಗೆ AICC ಹಾಗೂ KPCC ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ ಮನವಿಯನ್ನು ಅವ್ರಿಗೆ ಇಷ್ಟೇ ಮಾಡೋದಂದರೆ ಒಳ್ಳೆಯ ವ್ಯಕ್ತಿ ಈಗಾಗಲೇ ಗೆಲ್ಲುವಂಥ ವ್ಯಕ್ತಿ, ನೀವು ಟಿಕೆಟ್ ಕೊಟ್ಟರೆ ರಾಯಭಾಗ ಕ್ಷೇತ್ರ ಖಚಿತ ಗೆಲುವು, ಅದನ್ನು ಮಾನದಂಡವಾಗಿ ಇಟ್ಟುಕೊಂಡು. ಯಾಕಂದರೆ ನಾವು ಆಂತರಿಕ ಸರ್ವೆ ಮಾಡಿದ್ದೀವಿ, ನಾವು ಸಂಘದವರೆಲ್ಲ ಆಂತರಿಕ ಸರ್ವೆ ಮಾಡಿದರೆ ಎಲ್ಲ ವಿಚಾರ, ಎಲ್ಲ ಜರಗದ ವಿಚಾರ, ಎಲ್ಲ ಜಾತಿಯವ್ರ ವಿಚಾರ ಏನೈತೆ, ಹೊಸದೊಂದು ಹೊಸ ಮುಖ ಇದೆ. ಶಂಭು ಕಲ್ಲೋಳಕರ್ ಅವರು ಬರಲಿ, ನಾವು ಪಕ್ಷಾತೀತವಾಗಿ ಅವರಿಗೆ ನಾವು ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸಿಕೊಡ್ತೀವಿ ಅಂತೇಳಿಂದ ಸರಳ ಸಜ್ಜನಿಕೆ, ಸಮಾಜಮುಖಿ, ಸಮಾಜ ಕಲ್ಯಾಣಕ್ಕಾಗಿ ಹಗಲಿರುಳು ದುಡಿಯುವ ಶ್ರೀಯುತ ಕಲ್ಲೋಳಕರ್ ಅವರಿಗೆ ಮುಂಬರುವ ವಿಧಾನಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಯಭಾಗ ಕ್ಷೇತ್ರಕ್ಕೆ ಮೀಸಲು ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ, ಖಚಿತ, ಖಚಿತ. 10 ವರ್ಷ ದುಡ್ದಂಥ ಈಗಾಗಲೇ AICC ಅವರು ಮತ್ತು KPCC ಅವರು ವಿಚಾರ ಮಾಡಿದ್ದಾರೆ. 10 ವರ್ಷ 15 ವರ್ಷ ದುಡ್ದಂಥ ವ್ಯಕ್ತಿಗಳಿಗೂ ನಾನು ಪರಿಗಣನೆ ತಗೋತೀವಿ. ಮುಂದೆ ಅನೇಕ ನಿಗಮ ಮಂಡಳಿಗಳಿವೆ, ಅವಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಬರುವುದವ, ಎಲ್ಲರಿಗೂ ಸಮನಾದ ಅವಕಾಶ ಕೊಡ್ತೀವಿ. ಯಾರಿಗೂ ಮನಸ್ತಾಪ ಬರುವಂಗೆ ನಡ್ಕೋಂಗಿಲ್ಲ ಅಂತೇಳಿ ಈಗಾಗಲೇ KPCC ಅಥವಾ AICC ಈಗಾಗಲೇ ಅವರು ಪ್ರಕಟಣೆ ಮಾಡಿದ್ದು ಇದೆ ಸರ್. ಸರ್, ಅವರು ಚುನಾವಣೆಗಾಗಿ ಸಾಡಿ ಹಂಚಿಲ್ಲ, ಸಮಾಜದ ಪ್ರೇಮಿ, ಬಡವರ ಕಷ್ಟ ದುಃಖಗಳನ್ನು ನಿವಾರಿಸುವಂಥ ವ್ಯಕ್ತಿ. ಅವರು ನಾವೇನು ಚುನಾವಣೆಗೆ ನಿಲ್ಲಬೇಕು, ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಆ ಹುಮ್ಮಸ್ಸದಿಂದ, ಆ ಒಂದು ಇದರಿಂದ ಅವರೇನು ಹಂಚಿಲ್ಲ. ಈಗಾಗಲೇ ಹಿಂದೆ ಅವರು IAS ಅಧಿಕಾರದೊಳಗೆ ಇದ್ದಾಗನೇ ಕೃಷ್ಣಾನಿಧಿ ಪ್ರಭಾವ ಬಂತು, ಎರಡು ವರ್ಷ ಕೋವಿಡ್ ಬಂತು, ಅವರೆಲ್ಲ ರಾಯಭಾಗ ಕ್ಷೇತ್ರಕ್ಕಾಯಿತು, ಚಿಕ್ಕೋಡಿ ಕ್ಷೇತ್ರಕ್ಕಾಯಿತು, ಅವರೆಲ್ಲ ಥರದ ಸಹಾಯ ಸವಲತ್ತುಗಳನ್ನು ಮಾಡಿದ್ದಾರೆ. ಅವರೇನು ಅವಾಗ ಟಿಕೆಟ್ ಬಯಸಿದ್ರೇನು, ಅವಾಗ ಚುನಾವಣೆ ನಿಲ್ಲಬೇಕನ್ನೋ ಬಯಕೆ ಇತ್ತೇನ್ರಿ? ಇಲ್ಲ, ಅವರೊಂದೇನು ಅಪ್ಪಟ ಸಮಾಜ ಪ್ರೇಮಿ.
ಸಮಾಜ ಕೇನಾದರೂ ಉಪಕಾರ ಮಾಡುವಂತ ಬಯಕೆ ಉಳ್ಳಂತ ವ್ಯಕ್ತಿ ಈಗ ಅಧಿಕಾರ ಈಗೇನಾಗಿ ಚುನಾವಣೆ ಬಂದ ಬಿಟ್ಟಿದೆ ಒಂದು ಸ್ವಲ್ಪ ನಮಗೆ ಅಧಿಕಾರ ಸಿಕ್ಕರೆ ಆರ್ಷ ಬಂದ್ರೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಅನ್ನೋ ದೃಷ್ಟಿಯಿಂದ ಅವರು ಈಗಾಗಲೇ ಚುನಾವಣೆಗೆ ಸ್ಪರ್ಧೆಗೆ ಬಯಸಿದರಷ್ಟ ಆ ಕಲ್ಲೋಲಕರನ್ನು ಫ್ಯಾಮಿಲಿನ ಬೇರೆ ತಮ್ಮನವರ ಫ್ಯಾಮಿಲಿನ ಬೇರೆ ದಯಮಾಡಿ ಅದನ್ನೊಂದು ಅದೆಲ್ಲ ಇದು ಜಾಯಿಂಟ್ ಮಾಡಬಾರದು ಅದಕ್ಕೆಲ್ಲ ಅದನ್ನೆಲ್ಲ ಹಂಗೆ ತಿಳ್ಕೊಬಾರ್ದು ನಿಮ್ಮ ಸುದ್ದಿ ಮುಖಾಂತರ ನಾನು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೇನೆ ಕಲ್ಲೋಲಕರ ಫ್ಯಾಮಿಲಿ ಎಬರಟ್ಟಿ ತಮ್ಮನವರ ಫ್ಯಾಮಿಲಿ ಚಿಕ್ಕೋಡಿ ಅವರು ಏನೋ ಅಲ್ಲಿ ದುಡ್ಲಿಕ್ಕೆ ಹೋಗಿ ಅಲ್ಲಿ ರಾಯಬಾಗ ತಾಲೂಕದಾಗ ಅವ್ರ ಮಾವುಗಳ ಮನೆ ಆಗಿದ್ದಾರೆ ಅವರು ಆದರೆ ಕಲ್ಲೋಲಕರ ಫ್ಯಾಮಿಲಿನೇ ಬೇರೆ ತಮ್ಮನವ್ರ ಫ್ಯಾಮಿಲಿನೇ ಬೇರೆ ಅಲ್ಲೆಲ್ಲ ತಪ್ಪು ಅದು ದತ್ತಕ ಮಗ ಅವ್ರು ಯಾರನ್ನು ದತ್ತಕ ತೊಗೊಂಡಿಲ್ಲ ಅಂಥ ಹೂವಾಪುಗಳಿಗೆ ಯಾರು ಮರೆ ಹೋಗಬಾರ್ದು ಯಾರೇ ದತ್ತಕ ತೊಗೊಂಡಿದ್ರೆ ಏನು ಇದ್ರೆ ತೋರಿಸಿದ್ ನಾವು ಒಪ್ಕೋತೇವೆ ನಾವು ಅವ್ರು ಯಾವ ದತ್ತಕ ಬಿತ್ತಕ ಅವು ಏನು ತೊಗೊಂಡಿಲ್ಲ ಅವರು ನನ್ನ ಇಡೀ ಇಡೀ ಸಮಾಜನ ದತ್ತಕ ಅಂತಾರೆ ಅವರು ಇಡೀ ಸಮೂಹನ ದತ್ತಕ ಅಂತಾರೆ ಅವರು ಇಡೀ ಕ್ಷೇತ್ರದ ಜನರನ್ನ ದತ್ತಕ ಅಂತಾರೆ ಅವರು ಈ ಸಂದರ್ಭದಲ್ಲಿ ದೈತ ಮುಖಂಡರ ಅತ್ತ ಅಪ್ಪ ಸಾಹೇಬ ಬ್ಯಾಳಿ ಎಂ ಆರ್ ಮುನ್ನೋಳಿಕರ ಸಂಜಯ ಕೊತಂಗೋಳ ಸಿದ್ರಾಮ ಕಾಂಬಳೆ ಸುರೇಶ್ ಡೋರೆ ರವಿ ಕೊಂತಗೋಳ ಬಸು ಕಾಂಬಳೆ ಮನೋಹರ ಮಾಲಕಾರಿ ರಾಘವೇಂದ್ರ ಸನದಿ ರಾವ ಸಾಹೇಬ ಫಕೀರೆ ರಾಜು ಡೋಂಗರೆ ಮುಂತಾದವರಿದ್ದರು